ಯುಜಿಸಿ ಏನಿದೆ ಈಗ ಎಕ್ಸಾಮಿನೇಷನ್ ಬಗ್ಗೆ ಅಂತಂದ್ರೆ ಕೇಳ್ಕೊಳ್ರೆ ಎರಡನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಪ್ರಮೋಟ್ ಮಾಡಿ ಅಂತ ಹೇಳಿದ್ರೆ ಆರನೇ ಸೆಮಿಸ್ಟರ್ ಮಾತ್ರ ಎಕ್ಸಾಮ್ ಮಾಡ್ತೀವಿ. ಹೌದು ಸರ್. ಎಸ್ ಸರ್. हलो फ्रेंड्स एल्लरिगू नमस्कार. इवत्तोंदु न्यूस बंदिदे एनप्पा अंद्रे मैसूर यूनिवर्सिटी अवरु एरडने सेमिस्टर मत्तु नालकने सेमिस्टर विद्यार्थिगळन्नु पास माडिदरे यारु डिग्री ओद्ता इद्दीरा अवरिगे ई माहिति तुम्बा इंपार्टेंट अंत हेळ्ता वीडियोन शुरू माडोण. बन्नी फ्रेंड्स ई वीडियोदल्लि एनंत हेळिद्रे अंद्रे एल्ल मैसूर यूनिवर्सिटी रिलेटेड टू यूजी पीजी डिग्री स्टूडेंट्स ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾರ್ಯಾರು ಎರಡನೇ ಸೆಮಿಸ್ಟರ್ ಮತ್ತೆ ನಾಲ್ಕನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರ್ತಾರೆ ಅವರನ್ನ ಪ್ರಮೋಟ್ ಮಾಡಿದ್ದಾರೆ ಆಸ್ ಪರ್ ದ ಯುಜಿಸಿ ಗೈಡ್ಲೈನ್ಸ್. ಮತ್ತೆ 6th ಸೆಮಿಸ್ಟರ್ ಓದ್ತಾ ಇರೋರಿಗೆ ಎಕ್ಸಾಮಿನೇಷನ್ಸ್ ನ ಮಾಡ್ತೀವಿ ಅಂತ ಮೈಸೂರು ಯೂನಿವರ್ಸಿಟಿ ಕಡೆಯಿಂದ ಒಂದು ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಏನು ಅನ್ಸುತ್ತೆ ಅಂತ ನಮಗೆ ಕಾಮೆಂಟ್ ಮೂಲಕ ಮಾಡಿ ತಿಳಿಸಿ ಹೇಳಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ವೆರಿ ಸಾರಿ, ಎರಡನೇ ವಿಷಯ ಅಂತ ಹೇಳಿದ್ರೆ ಇವಾಗ ಸರ್ಕಾರದಿಂದ ಆದೇಶ ಬಂದಿದೆ ಏನಂತ ಹೇಳಿದ್ರೆ ಇವತ್ತು ಸೆಮಿಸ್ಟರ್ ಗಳನ್ನು ಪ್ರಮೋಟ್ ಮಾಡಿ ಯುಜಿ ಸೆಕೆಂಡ್ ಮತ್ತು ಫೋರ್ತ್ ಸೆಮಿಸ್ಟರ್ ಗಳನ್ನು ಪಿಜಿ ಸೆಕೆಂಡ್ ಸೆಮಿಸ್ಟರ್ ಗಳನ್ನು ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದೆ. ಇವತ್ತು ಇವತ್ತಿನ ತನಕ ಕೂಡ ಈ ಒಂದು ಸರ್ಕ್ಯುಲರ್ ಅನ್ನು ಅಧಿಕೃತವಾಗಿ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ತಂದಿಲ್ಲ. सरकार ನಮ್ಮ ಮಾನ್ಯ ವಿಶ್ವವಿದ್ಯಾನಿಲಯದ ಎಲ್ಲ ಪದಾಧಿಕಾರಿಗಳು ಅದನ್ನು ಗಮನಿಸಿ ವಿದ್ಯಾರ್ಥಿ ಪರವಾದ ನಿಲುವು ತಗೋಬೇಕು. ಸ್ಪಷ್ಟವಾಗಿ ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ ಗಳನ್ನು ಇದು ಪಿಜಿ ಸೆಕೆಂಡ್ ಸೆಮ್ ಅನ್ನು ಪ್ರಮೋಟ್ ಮಾಡ್ತೀವಿ ಅನ್ನೋ ಸುತ್ತೋಲೆಯನ್ನು ಹೊರಡಿಸಬೇಕಾಗಿದೆ. ಅದು ನಿಂತಿದೆ ಅನ್ನೋ ಕೂಡ ಮುಂದುವರೆದಿಲ್ಲ. ಅದನ್ನು ಹೊರಡಿಸಬೇಕು ಅಂತ ಹೇಳಿ ನಮ್ಮ ಮನವಿ ಸರ್. ಇದನ್ನ ನಾವು ಆಕ್ಚುಲಿ ಬಹಳಷ್ಟು ಕಾಲೇಜಿನ ತುಂಬಾ ವಿದ್ಯಾರ್ಥಿಗಳು ಬರೋರಿದ್ದು ನಾವು ಮತ್ತೆ ಮನವಿ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಂತ ಹೇಳಿ ಕಡಿಮೆ ಜನ ಬಂದಿದ್ದೀವಿ ಸರ್. ನಮ್ಮ ಮನವಿ ನೀವು ಸ್ವೀಕಾರ ಮಾಡ್ತೀರಾ? ಯುಜಿಸಿ ಏನಿದೆ ಈಗ ಎಕ್ಸಾಮಿನೇಷನ್ ಬಗ್ಗೆ ಅಂತಂದ್ರೆ ಕೇಳ್ಕೊಳ್ರೆ ಎರಡನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಪ್ರಮೋಟ್ ಮಾಡಿ ಅಂತ ಹೇಳಿದ್ರೆ ಆರನೇ ಸೆಮಿಸ್ಟರ್ ಮಾತ್ರ ಎಕ್ಸಾಮ್ ಮಾಡ್ತೀವಿ. ಹೌದು ಸರ್. ಎಸ್ ಸರ್. ಆಮೇಲೆ ಎರಡನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಯಾರಾದರೂ ಇಂಗ್ಲರ್ ಯಾರಾದರೂ ಡಬಲ್ ಡ್ಯುರೇಷನ್ ಇನ್ನು ಯಾರಾದರೂ ಅವರು ಬ್ಯಾಕ್ಲಾಗ್ ಹುಡುಕಿಸ್ಕೊಂಡಿದ್ರೆ ಅವರು ಎರಡನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರೀಬೇಕು. ಆಯ್ತಾ? ವೆರಿ ಕ್ಲಿಯರ್. ಎಸ್ ಸರ್. एरने सेमिस्टर नाक सेमिस्टर इंटर्नलसू बरी अब 50% इंदू सेमिस्टर 50% तक अद्वे एरने सेमिस्टर नाक सेमिस्टर प्रमोट मातीवी क्लियर आते ओके. पीजी बर्ती पीजी के वन अगेन ना फस्ट सेमिस्टर एक्साम सेकेंड सेमिस्टर प्रमोट आते हैं अब सेकेंड सेमिस्टर कूड़ा ना सेकेंड सेमिस्टर ऐसे 50% इंटरनल फस्ट सेमिस्टर इंटरनल 50% यूजीसी रेगुलेशन प्रकार ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಈ ಮಾಹಿತಿ ಇಷ್ಟವಾಗಿದ್ರೆ ನಿಮಗೆ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದಿದ್ರು ಸರ್ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ, ಇಷ್ಟವಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.